ಕಾಂಗ್ರೆಸ್ ಪಕ್ಷ ತೀವ್ರಗೆ ನಮ್ಮ ದೇಶಕ್ಕೆ ಹೋರಾಟ ಮಾಡಿದಂತ ಎಲ್ಲ ನಾಯಕರುಗಳಿಗೆ ಅವಮಾನ ಮಾಡ್ತದನ್ನ ಖಂಡಿಸ್ತದೆ. ಯಾರು ತಪ್ಪು ಮಾಡಿದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕು, ನಮ್ದತ್ರ ಏನಿಲ್ಲ. ನಾವು ಪ್ರಯಾರಿಟಿ ಫಸ್ಟ್ ಅದನ್ನ ಪ್ರಸ್ತಾವನೆ ಮಾಡ್ತೀವಿ. ಏನ್ ನಮ್ಮ ರೆಗ್ಯುಲರ್ ಅಜೆಂಡಾ ಇದೆ ನಮ್ಮ ಪಕ್ಷದ್ದು, ಅದನ್ನು ತಗೊಳ್ತೀವಿ. ಅದರ ಜೊತೆಗೆ ನಿನ್ನೆ ಮುಖ್ಯಮಂತ್ರಿಗಳು ಭಾವುಕರವಾಗಿ ಮಾತನಾಡ್ತಾ ಅಧಿಕಾರ ಶಾಶ್ವತ ಅಲ್ಲ, ಈ ಕುರ್ಚಿ ಶಾಶ್ವತ ಅಲ್ಲ, ಈ ರೀತಿಯಾಗಿ ವೈರಾಗ್ಯದ ಮಾತಾಡಿದ್ದಾರೆ. ನೋಡಿ, ಅವ್ರ ಕ್ಷೇತ್ರದಲ್ಲಿ ಯಾರೇ ಆಗ್ಲಿ ಅವ್ರ ಕ್ಷೇತ್ರಕ್ಕೆ ಹೋದಾಗ, ಈಗ ನಾನು ನನ್ನ ಕ್ಷೇತ್ರಕ್ಕೆ ಹೋದಾಗ, ನಾನು ಎಷ್ಟೇ ದೊಡ್ಡ ಮಂತ್ರಿ ಆಗಿದ್ರು ನನ್ನ ಕ್ಷೇತ್ರಕ್ಕೆ ಹೋದಾಗ ನನಗೆ ಅಲ್ಲಿ ಕಾರ್ಯಕರ್ತ, ನಾನು ಅವ್ರಿಗೆ ಎಮ್ ಎಲ್ ಎನೆ. ಸೊ ಅದು ಆ ಫೀಲಿಂಗ್ ಇದ್ದೇ ಇರ್ತದೆ ನಮ್ದು. ಈ ಹಾವ ಭಾವ ಅಧಿಕಾರ ಎಲ್ಲ ನಾವೆಲ್ಲ ಅಲ್ಲಿ ತೋರ್ಸೋಕೆ ಆಗುದಿಲ್ಲ ನಮ್ಮ ಸ್ವಂತ ಜನ ಹತ್ರ. ಸೊ ಅವರು ಅವ್ರ ಕ್ಷೇತ್ರ ಜನ ಜೊತೆಯಲ್ಲಿ ಅವ್ರು ಯಾವ ರೀತಿ ಮಾತಾಡೋದು ತಪ್ಪೇನಿಲ್ಲ ಅದರಲ್ಲಿ, ಅದರಲ್ಲಿ ಏನು ತಪ್ಪಿಲ್ಲ. ಬಟ್ ತಪ್ಪು ಎಲ್ಲಿ ಆಗಿದೆ ಅಂತಂದರೆ, ಪ್ರಾರಂಭದಲ್ಲೇ ಆ ಈಶ್ವರಪ್ಪ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಅಂತ ಅವ್ರು ಹೇಳಿದ್ದಾರೆ, ಹಾಗೆ ನಿರಾಣಿಯವರು ಆಗ್ತಾರೆ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಇದೇ ಸ್ಟೇಜಲ್ಲಿ ತಿರ್ಗಾ ನಿರಾಣಿಯವರು ಇಟ್ಕೊಂಡು ಇವರು ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ ಅಂತ ಹೇಳಿದ್ದಾರೆ. ಸೊ ಎಂಟೈರ್ ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ. ಎಲ್ಲ ಚೀಫ್ ಮಿನಿಸ್ಟರು ವಿಧಾನಸೌಧದ ಕಾರಿಡಾರಲ್ಲಿ ಮುಖ್ಯಮಂತ್ರಿಗಳು ಜನವರಿಗೆ ಬದಲಾವಣೆ ಆಗ್ತಾರೆ ಅಂತ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಕಿವಿಲಿ ಮಾತಾಡ್ತಾ ಇದ್ದಾರೆ, ಎಲ್ಲ ಕಡೆನೂ ಹೇಳ್ತಾ ಇದ್ದಾರೆ. ಸೊ ಸರ್ಕಾರ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ ಹೋಗಿದೆ, ಯಾವ ಆಫೀಸರ್ ಮಾತು ಕೇಳ್ತಾ ಇಲ್ಲ. ಮಂತ್ರಿಗಳು ಎಲ್ಲ ಪಾಪ ಅವರವ್ರ ಅರ್ಜೆಂಟಲ್ಲಿದ್ದಾರೆ. ಎರಡನೇದು ಇದರದು ಗುಜರಾತ್ ಮಾದರಿ ಬಂದ್ಬಿಟ್ಟು ಎಲ್ಲ ಹೊಸಬ್ರಿಗೆ ಕೊಡ್ತಾರೆ ಅಂತ ಅದೊಂದು ಬೇರೆ ಅವ್ರ ಪಾರ್ಟಿಲಿ ಶುರು ಮಾಡಿದ್ದಾರೆ. ಸೊ ಹಿಂಗಿರುವಾಗ ಅಡ್ಮಿನಿಸ್ಟ್ರೇಷನ್ ಅಂತೂ ಹೋಗಿದೆ. ಆದರೆ ಅವ್ರ ಪಾರ್ಟಿಯವರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಇಬ್ಬರನ್ನಾರು ಮಾಡ್ಕೊಳ್ಳಿ, ಚೀಫ್ ಮಿನಿಸ್ಟರ್ನಾರು ಮೂರಾರು ಮಾಡ್ಕೊಳ್ಳಿ, ತಿರ್ಗಿ ಎಡವ್ರನ್ನೇ ತಂದು ಕುಂಡಿಸ್ಕೊಳ್ಳಿ, ನಮ್ದೇನು ತಕರಾರಿಲ್ಲ. ಅವ್ರು ಬಿಟ್ಟಿದ್ದು ಆಡಳಿತ ಹೋಯ್ತು ನೀವು. ಬಟ್ ನೀವು ಮಾಧ್ಯಮದವರು ಅದನ್ನ ಸರಿಯಾಗಿ ವಿಶ್ಲೇಷಣೆ ಮಾಡ್ತಾ ಇಲ್ಲ. ನೋಡಪ್ಪ, ನಾನು ಎಮ್ ಇ ಎಸ್ ಮಾಡವ್ರೆ ಅಂತ ನಾನು ಹೇಳಿಕ್ ನಾಗ್ತಾ ಇಲ್ಲ. ಯಾರ ಪುಂಡ್ರು ಮಾಡಿದ್ದಾರೆ, ಯಾರ ಪುಂಡ್ರು ಅಂತ ಐಡೆಂಟಿಫೈ ಮಾಡ್ಬೇಕಾದ ಪೊಲೀಸ್ ಅವರು. ಸುಮ್ಮನೆ ಏಕಾಏಕಿ ನಾನು ಯಾಕೆ ಎಮ್ ಇ ಎಸ್ ಅವರಾಗ್ಲಿ ಬೇರೆಯವ್ರಾಗ್ಲಿ ಮಾಡೋಕ್ಕಾಗ್ತದೆ? ಈಗ ಅದ್ಯಾವುದೋ ಫೋಟೋ ತೋರಿಸವ್ನೆ ಅವನು, ಯಾರ ಒಬ್ಬ ಹಾಕ್ಬಿಟ್ಟವನೇ ಏನು ಭಾಳ ದೊಡ್ಡ ಇದು ಅಂತ. ನಮ್ಮ ಜೊತೆ ದಿನ ಇಲ್ಲಿಗೆ ಬರ್ಬೇಕಾದ್ರೆ 200 ಜನ ಫೋಟೋ ಇಡ್ಸ್ಕೊತಾ ಇರ್ತಾರೆ. ಯಾವನ್ನ ಇಡ್ಸ್ಕೊಂಡ, ಅವನು ಕ್ರಿಮಿನಲ್ ಇಡ್ಸ್ಕೊಂಡ, ಬಿ ಜೆ ಪಿನ ಇಟ್ಕೊಂಡ, ಕಾಂಗ್ರೆಸ್ ಅವ್ರನ್ನ ಇಟ್ಕೊಂಡ, ಯಾರು ಇಟ್ಕೊಂಡ ಅಂತ ಹೆಂಗೆ ಹೇಳ್ತೀರಾ? ಸೊ ಹಂಗೆ ಎಲ್ಲರೂ ಯಾರನ್ನ ಸುಮ್ಮನೆ ಇದ್ದಕ್ಕಿದ್ದಂಗೆ ಎಮ್ ಇ ಎಸ್ ಒಂದೊಂದು ಸಂಸ್ಥೆನ ನಾನು ಅವ್ರನ್ನ ವೈಯಕ್ತಿಕವಾಗಿ ಡ್ಯಾಮೇಜ್ ಮಾಡಲಿಕ್ಕೆ ಒಬ್ಬ ಪಾರ್ಟಿ ಅಧ್ಯಕ್ಷನಾಗಿ ನಾನು ತಯಾರಿಲ್ಲ. ಯಾರೋ ತಪ್ಪು ಮಾಡಿರ್ಬೋದು, ತಪ್ಪು ಮಾಡಿದ ಕಾನೂನು ಕ್ರಮ ಕೈಗೊಳ್ಳಿ. ಶಿವಸೇನೆ ವಿರುದ್ಧ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶಿವಸೇನೆ ವಿರುದ್ಧ ಕಾನೂನು ಸುವ್ಯವಸ್ಥೆ ವಿಚಾರವಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ.